ಹೆಲೋ ಫ್ರೆಂಡ್ಸ್, ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನಿಮ್ಗೆ ಹಾಗಲಕಾಯಿ ಬೆಳಿ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಫ್ಯೂಚರ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡಿಬಹುದು. ಪ್ಲೀಸ್ ಈ ಕೂಡಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಓಕೆ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಹಾಗಲಕಾಯಿ ಬೆಳಿ ಗೊಜ್ಜು ಮಾಡೋದಿಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದ್ ಹಾಗಲಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ. 1 ಕಪ್ ಆಗಿದೆ. 1/4 ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದೀನಿ. 3 ಹಸಿಮೆಣಸಿನಕಾಯಿ ತಗೊಂಡಿದೀನಿ. 1 ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಗೋಲಿ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡಿದೀನಿ. ಹಾಗೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ. ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಓಕೆ, ಇವಾಗ ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಪಟ ಪಟ ಅಂತ ಅಂದ್ಮೇಲೆ ನಾವಿದಕ್ಕೆ ಹಸಿಮೆಣಸನ್ನ ಆ್ಯಡ್ ಮಾಡಬೇಕು. ಓಕೆ, ಇವಾಗ ಸಾಸಿವೆ ಪಟ ಪಟ ಅಂತಿದೆ. ಇವಾಗ ನಾನು ಹಸಿಮೆಣಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಇವಾಗ ಈ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ವಾ ಯಾವ ರೀತಿ ಎಣ್ಣೆ ಕಾಣಿಸ್ತಾ ಇದೆ ಈ ಹಾಗಲಕಾಯಿನಲ್ಲಿ ಅಂತ. ಈ ರೀತಿ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ. ಇದ್ರ ಜೊತೆಗೆ ನಾನು ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಮುಚ್ಚಿಬಿಟ್ಟು 1.5 ನಿಮಿಷ ಬೇಯಿಸ್ಕೊಳ್ಳೋಣ. ನೀರು ಹಾಕಬೇಡಿ, ಇದು ಬರೀ ಎಣ್ಣೆನಲ್ಲೇ ಬೇಯಬೇಕು. ಈಗ ನೀರು ಹಾಕಿಬಿಟ್ಟು, ನೀರು ಹಾಕದೇನೆ ಇದನ್ನ ಬೇಯಿಸ್ಕೊಳ್ಳಿ. ಆಮೇಲೆ ರುಬ್ಬಬೇಕಿದ್ರೆ ನೀರು ಹಾಕೋದಷ್ಟೇ. ಇದನ್ನ ಬೇಯಿಸ್ಬೇಕಿದ್ರೆ ನೀರು ಹಾಕೋಬೇಕಂತಿಲ್ಲ. ಇದು ಎಣ್ಣೆನಲ್ಲೇ ಫ್ರೈ ಆಗಲಿ. ಇದಕ್ಕೆ ಈಗ ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ, ಇವಾಗ 2 ನಿಮಿಷದಿಂದ ಬೇಯಿಸ್ತಾ ಇದ್ದೀನಿ, ನೋಡೋಣ. ಓಕೆ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಳೋಣ. ಓಕೆ, ಇವಾಗ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಎಣ್ಣೆನಲ್ಲಿ ಫ್ರೈ ಮಾಡಿರೋ ಹಾಗಲಕಾಯಿ ಮತ್ತೆ ಹುಣಸೆ ಹಣ್ಣು ಹಸಿಮೆಣಸು ಕೂಡ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರೋಣ. ಓಕೆ, ಇವಾಗ ರೆಡಿ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಹಾಗಲಕಾಯಿ ಬೆಳಿ ಗೊಜ್ಜನ್ನ ಮಾಡೋದು ಅಂತ. ನೀವು ಇದು ಕಹಿ ತುಂಬಾ ಕಡಿಮೆ ಬೇಕು, ಹಾಗಲಕಾಯಿ ಫ್ಲೇವರ್ ಅಷ್ಟೊಂದು ಬೇಡ ಅಂತ ಆಗಿದೆ, ನೀವು ಕಾಯಿಯನ್ನ ಇನ್ನು ಜಾಸ್ತಿ ಮಾಡ್ಕೋಬಹುದು. 1 ಕಪ್ ಹಾಕೋಬಹುದು, ಇಲ್ಲಾಂದ್ರೆ 1.5 ಕಪ್ ಹಾಕೋಬಹುದು. ಇದು ಸ್ವಲ್ಪ ಕಹಿಯಾಗೇ ಇರುತ್ತೆ, ಫ್ಲೇವರ್ ಆಗಿರುತ್ತೆ ಹಾಗಲಕಾಯಿದು. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಳಿ. ಮತ್ತೆ ನೀವು ಹುಣಸೆ ಹಣ್ಣಿನ ಬದಲು ಹುಳಿ ಮಜ್ಜಿಗೆ ಇದ್ರೆ ನಿಮ್ಮ ಹತ್ರ ಅದನ್ನ ನೀವು ಬೀಸ್ಬೇಕಿದ್ರೆ, ಅಂದ್ರೆ ರುಬ್ಬಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಇಲ್ಲ ಅಂತಂದ್ರೆ ರುಬ್ಬಾದ್ಮೇಲೆ ಕೂಡ ಆ್ಯಡ್ ಮಾಡ್ಕೋಬಹುದು, ಅದು ನಿಮ್ಮ ಆಪ್ಷನಲ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಓಕೆ, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತೆ ಯಾರು ಕೂಡ ಈ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಕೆಳಗಡೆ ಕಾಣೋ ರೆಡ್ ಕಲರ್ ಅನ್ನ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ತಕ್ಷಣ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಫ್ಯೂಚರ್ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು. ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.